ನಮಸ್ಕಾರ ವಿಜಯ ಸಿರಿ ವಾರ್ತೆಗಳಿಗೆ ಸ್ವಾಗತ ನಾನು ಪ್ರಕಾಶ್ ಮೊದಲಿಗೆ ಕೊರೋನಾ ಅಪ್ಡೇಟ್ಸ್ ವೀಕ್ಷಕರೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಇಂದು ಸಂಜೆ 5 ಗಂಟೆಗೆ ನೀಡಿರುವಂತ ಮಾಹಿತಿಯ ಪ್ರಕಾರ ಇಂದು ಭಾರತದಲ್ಲಿ 52952 ಜನರು ಕೊರೋನಾ ಸೋಂಕಿತರಾಗಿದ್ದು ಇದರಲ್ಲಿ 15267 ಜನ ಗುಣಮುಖರಾಗಿದ್ದಾರೆ ಒಟ್ಟು 1783 ಜನ ಮರಣ ಹೊಂದಿದ್ದಾರೆ ಕರ್ನಾಟಕದಲ್ಲಿ ಇಂದು 12 ಹೊಸ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದ್ದು ಸೋಂಕಿತರ ಸಂಖ್ಯೆ 705 ಕ್ಕೆ ಏರಿದೆ ಇದರಲ್ಲಿ 366 ಜನ ಗುಣಮುಖರಾಗಿದ್ದು ಇಂದು ಬಂದ ಮಾಹಿತಿಯ ಪ್ರಕಾರ ಬಾಗಲಕೋಟೆ 3 ದಾವಣಗೆರೆ 3 ಕಲಬುರಗಿ 3 ಬೆಳಗಾವಿ 1 ಧಾರವಾಡ 1 ಬೆಂಗಳೂರು ಗ್ರಾಮಾಂತರ 1 ಈ ರೀತಿ ಹೊಸ ಪ್ರಕರಣಗಳು ದಾಖಲಾಗಿವೆ ಕರ್ನಾಟಕದಲ್ಲಿ ಒಟ್ಟು ಸಾವಿನ ಸಂಖ್ಯೆ 30 ಕ್ಕೆ ಏರಿದೆ ವಿಜಯಪುರದಲ್ಲಿ ಇಂದು ಯಾವುದೇ ಪಾಸಿಟಿವ್ ಕೇಸ್ ಪತ್ತೆಯಾಗಿಲ್ಲ ಹೀಗಾಗಿ ಒಟ್ಟು ಸೋಂಕಿತರ ಸಂಖ್ಯೆ 48 ಕ್ಕೆ ನಿಂತಿದೆ ಸೋಂಕಿತರಾಗಿ ಚಿಕಿತ್ಸೆ ಪಡೆಯುತ್ತಿದ್ದವರಲ್ಲಿ ಇಂದು ಇಬ್ಬರು ಗುಣಮುಖರಾಗಿ ಹೊರಬಂದಿದ್ದಾರೆ ಹೀಗಾಗಿ ವಿಜಯಪುರದಲ್ಲಿ ಗುಣಮುಖರಾಗಿ ಹೊರಬಂದವರ ಸಂಖ್ಯೆ 25 ಕ್ಕೆ ಏರಿದೆ ರೈತರ ಅನುಕೂಲಕ್ಕಾಗಿ ಒಂದು ತಂಡವನ್ನ ರಚನೆ ಮಾಡಲಾಗಿದೆ ಲಾಕ್ ಡೌನ್ ನಿಂದ ಸಂಕಷ್ಟಕ್ಕೀಡಾದ ರೈತ ಸಮುದಾಯದ ನೆರವಿಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಹ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಆರ್ ವಿ ಬೆಳ್ಳಿ ಅವರನ್ನ ವಿಜಯಪುರ ಜಿಲ್ಲಾ ನೋಡಲ್ ಅಧಿಕಾರಿಯಾಗಿ ನೇಮಿಸಲಾಗಿದೆ ಡಾಕ್ಟರ್ ಬೆಳ್ಳಿ ನೇತೃತ್ವದಲ್ಲಿ ಕೃಷಿ ಮಹಾವಿದ್ಯಾಲಯ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಶಿಕ್ಷಕ ಮತ್ತು ವಿಜ್ಞಾನಿಗಳನ್ನು ಒಳಗೊಂಡಂತೆ 7 ತಂಡಗಳನ್ನು ರಚಿಸಲಾಗಿದೆ ವಿವಿಧ ತಂಡಗಳಿಗೆ ಒಬ್ಬ ಹಿರಿಯ ವಿಜ್ಞಾನಿಗಳನ್ನು ಒಳಗೊಂಡಂತೆ 3 ಸದಸ್ಯರು ಜಿಲ್ಲೆಯ ವಿವಿಧ ತಾಲೂಕಿನ ಗ್ರಾಮಗಳಿಗೆ ನಿತ್ಯ ಸಂಚರಿಸಿ ಕೋವಿಡ್ 19 ಆರೋಗ್ಯ ರಕ್ಷಣೆಗಾಗಿ ಜಾಗೃತಿ ಹಾಗೂ ಸಂಕಷ್ಟಕ್ಕೀಡಾದ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರವನ್ನು ಸೂಚಿಸುತ್ತಾರೆ ರೈತರಿಗೆ ತಾವು ಬೆಳೆದ ಫಸಲಿಗೆ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವುದು ಮತ್ತು ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಬೀಜ ಮತ್ತು ಪರಿಕರಗಳ ಲಭ್ಯತೆ ಬಗ್ಗೆ ಖಚಿತಪಡಿಸಿಕೊಂಡು ರೈತರಿಗೆ ಮಾಹಿತಿಯನ್ನು ನೀಡುವುದು ಹಾಗೂ ಕೈಗೊಂಡ ಕ್ರಮಗಳ ಬಗ್ಗೆ ನಿತ್ಯ ವಿಶ್ವವಿದ್ಯಾಲಯಕ್ಕೆ ವರದಿಯನ್ನು ಸಲ್ಲಿಸುವುದು ಅವರ ಒಂದು ಜವಾಬ್ದಾರಿಯಾಗಿರುತ್ತೆ ಲಾಕ್ಡೌನ್ ನಿಯಮ ಕಟ್ಟುನಿಟ್ಟಾಗಿ ಪಾಲಿಸಲು ಸಾರ್ವಜನಿಕರಿಗೆ ಮಾತಿನ ಬಿಸಿ ಮುಟ್ಟಿಸಿದ ಆದರ್ಶ ನಗರ ಪೊಲೀಸ್ ಸಿಬ್ಬಂದಿ ಉಳಿದೆಲ್ಲ ರೋಗಗಳಿಗಿಂತ ಅತಿ ಹೆಚ್ಚು ಸಂಕ್ರಮಣ ಸಾಮರ್ಥ್ಯ ಹೊಂದಿರುವ ಕೊರೋನಾದಿಂದ ಸಂಪೂರ್ಣವಾಗಿ ನಮಗೆಲ್ಲ ಮುಕ್ತಿ ಸಿಗದೇ ಇದ್ದರೂ ಸರ್ಕಾರ ನೀಡಿರುವ ಸಡಲಿಕೆಗಳ ಲಾಭ ಪಡೆದ ನಾಗರಿಕರು ನಮಗೇನೂ ಆಗೇ ಇಲ್ಲ ಅನ್ನುವಂತೆ ಎಲ್ಲ ಮರೆತು ಮಾಸ್ಕ್ ಇಲ್ಲದೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಬೈಕ್ ಸವಾರಿ ಮಾಡಬೇಕಾದರೆ ಒಬ್ಬರೇ ಇರಬೇಕೆಂಬ ನಿಯಮವನ್ನು ಕೂಡ ಪಾಲಿಸದೆ ಇಬ್ಬರು ಅಥವಾ 3 ಜನ ರೈಡ್ ಮಾಡುತ್ತಿದ್ದವರನ್ನ ತಡೆದು ಪ್ರೀತಿಯಿಂದ ಬುದ್ಧಿವಾದ ಹೇಳಿ ಕಳಿಸುತ್ತಿದ್ದ ಆದರ್ಶ್ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಯ ಕಾರ್ಯವೈಖರಿ ಪ್ರಶಂಸನೀಯ ಧೂಳ್ಖೇಡ್ ಚೆಕ್ ಪೋಸ್ಟ್ ಜಿಲ್ಲಾಧಿಕಾರಿ ಎಸ್ಪಿ ಮತ್ತು ಸಿಇಒ ಭೇಟಿ ಅಂತಾರಾಜ್ಯ ಮತ್ತು ಅಂತರ್ ಜಿಲ್ಲಾ ಪ್ರಯಾಣಿಕರ ನಿಗಾಕ್ಕೆ ಚೆಕ್ ಪೋಸ್ಟ್ ನಲ್ಲಿ ಕೈಗೊಂಡ ಕ್ರಮಗಳ ಬಗ್ಗೆ ಪರಿಶೀಲನೆ ವೀಕ್ಷಕರೇ ಅಂತಾರಾಜ್ಯ ಮತ್ತು ಅಂತರ್ ಜಿಲ್ಲಾ ಪ್ರಯಾಣಿಕರ ಪರಿಶೀಲನೆಗಾಗಿ ಸ್ಥಾಪಿಸಲಾದ ಧೂಳ್ಖೇಡ್ ಚೆಕ್ ಪೋಸ್ಟ್ ನಲ್ಲಿ ಇಂದು ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅನುಪಮ್ ಅಗರ್ವಾಲ್ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋವಿಂದ ರೆಡ್ಡಿ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಅವರು ಸರ್ಕಾರದ ನಿರ್ದೇಶನದಂತೆ ಜಿಲ್ಲೆಯಲ್ಲಿ ಏಕ ಆಗಮನ ಏಕ ನಿರ್ಗಮನ ಅಂಗವಾಗಿ ಧೂಳ್ಖೇಡದಲ್ಲಿ ಚೆಕ್ ಪೋಸ್ಟ್ ಅನ್ನು ಸ್ಥಾಪಿಸಲಾಗಿದೆ ದಿನದ 24 ಗಂಟೆಗಳ ಕಾಲ ಈ ಚೆಕ್ ಪೋಸ್ಟ್ ಕಾರ್ಯನಿರ್ವಹಿಸಲಿದ್ದು 6 ಜನ ತಜ್ಞ ವೈದ್ಯರು 30 ಜನ ಆರೋಗ್ಯ ಕಾರ್ಯಕರ್ತರು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಶಿಕ್ಷಕರು ಮತ್ತು ಪಿಡಿಒ ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ನಿಯೋಜಿಸಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅನುಪಮ್ ಅಗರ್ವಾಲ್ ಅವರು ಮಾತನಾಡಿ ಮಹಾರಾಷ್ಟ್ರ ಗುಜರಾತ್ ಉತ್ತರ ಪ್ರದೇಶ ರಾಜಸ್ಥಾನ ಪ್ರಯಾಣಿಕರ ಕುರಿತು ತೀವ್ರ ನಿಗಾಕ್ಕೆ ಸುಸಜ್ಜಿತ ಚೆಕ್ ಪೋಸ್ಟ್ ಸ್ಥಾಪಿಸಲಾಗಿದೆ
ಡಿವೈಎಸ್ಪಿ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಎಂದು ಹೇಳಿದರು. ವಿಶಾಖಪಟ್ಟಣ ದುರಂತ ರಾಜ್ಯದ ಕೈಗಾರಿಕಾ ಘಟಕಗಳಲ್ಲಿ ಸುರಕ್ಷತೆ ಖಾತ್ರಿಪಡಿಸಿ ಬಿಎಸ್ವೈ ಸೂಚನೆ. ವಿಶಾಖಪಟ್ಟಣ ವಿಷಾನೀಲ ದುರಂತದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕಟ್ಟೆಚ್ಚರ ವಹಿಸಲಾಗಿದೆ. ಲಾಕ್ಡೌನ್ ಸಡಿಲಿಕೆಯಿಂದ ಕೈಗಾರಿಕೆಗಳು ಆರಂಭಗೊಳ್ಳುತ್ತಿದ್ದು ಸುರಕ್ಷಾ ಕ್ರಮಗಳನ್ನು ಪರಿಶೀಲನೆ ನಡೆಸುವಂತೆ ಮುಖ್ಯಮಂತ್ರಿ ಬಿಎಸ್ವೈ ಸೂಚನೆ ನೀಡಿದ್ದಾರೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆದ ಅನಿಲ ದುರಂತದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೈಗಾರಿಕೆ ಆರಂಭಿಸುವ ಮೊದಲು ಸುರಕ್ಷತಾ ಕ್ರಮಗಳನ್ನು ಖಾತ್ರಿಪಡಿಸಿ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೈಗಾರಿಕಾ ಘಟಕಗಳ ವ್ಯವಸ್ಥಾಪಕರಿಗೆ ಸೂಚನೆಯನ್ನು ನೀಡಿದ್ದಾರೆ. ಗೋಪಾಲಪಟ್ಟಣಂ ಎಲ್ಜಿ ಪಾಲಿಮರ್ಸ್ ರಾಸಾಯನಿಕ ಸ್ಥಾವರದಲ್ಲಿ ಅನಿಲ ಸೋರಿಕೆ ಉಂಟಾಗಿ 8 ವರ್ಷದ ಬಾಲಕ ಸೇರಿದಂತೆ 7 ಮಂದಿ ಸಾವನ್ನಪ್ಪಿದ್ದು 100ಕ್ಕೂ ಅಧಿಕ ಮಂದಿ ಅಸ್ವಸ್ಥರಾಗಿದ್ದಾರೆ. ವೀಕ್ಷಕರೇ, ವಿಜಯ ಸಿರಿ ನ್ಯೂಸ್ನಲ್ಲಿ ಮುಖ್ಯ ಸುದ್ದಿಗಳ ದರ್ಬಾರ್ನಲ್ಲಿ ಚುಟುಕು ಸುದ್ದಿಗಳ ಕಾರವಾರ. ಮದ್ಯಪ್ರಿಯರಿಗೆ ಬೆಲೆ ಏರಿಕೆ ಶಾಕ್, ಜೋರ್ ಕಾ ಝಟ್ಕ ಧೀರೆ ಸೆ ಲಗೆ. ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಮೀಸಲು ಪಟ್ಟಿ ಶೀಘ್ರ ಹೈಕೋರ್ಟ್ಗೆ ಸಲ್ಲಿಕೆ. 100 ವರ್ಷಗಳ ಹಿಂದೆ ಪ್ರಾರಂಭವಾದ ರೆಡ್ ಕ್ರಾಸ್ಗೆ ಶತಕದ ಸಂಭ್ರಮ. ನಾಳೆ ವರ್ಲ್ಡ್ ರೆಡ್ ಕ್ರಾಸ್ ಡೇ ಆಚರಣೆ. ಪತ್ರಕರ್ತರಿಗೆ ಯಾಕೆ ಜೀವ ವಿಮೆ ಘೋಷಿಸಿಲ್ಲ, ಸರ್ಕಾರದ ಕ್ರಮ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಪಿಐಎಲ್ ಸಲ್ಲಿಕೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯ ಸಿರಿ ನ್ಯೂಸ್. ಹೆಜ್ಜೆ ಹೆಜ್ಜೆಗೂ ನಿಮ್ಮೊಂದಿಗೆ.